ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ಸ್ಫೂರ್ತಿ, ನನ್ನ ಚೈನೀಸ್ ಹೆಸರು ಖೌನ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಗಣೇಶ ನಿಮಗೆ ಸಿದ್ಧಿ, ಬುದ್ಧಿ, ಒಳ್ಳೆ ಆರೋಗ್ಯ, ಸಂಪತ್ತು, ಖುಷಿ ಎಲ್ಲ ಕೊಟ್ಟು ನಿಮಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಗಣೇಶ ದೇವರು ಅಂದರೆ ನನಗೆ ಫೇವ್ರೆಟ್, ಏನಕ್ಕಂತನೂ ಗೊತ್ತಿಲ್ಲ, ಬಟ್ ನಂಗೆ ಗಣೇಶ ದೇವರು ಅಂದರೆ ಮುಂಚೆಯಿಂದನೂ ತುಂಬಾ ಇಷ್ಟ. ಸೊ ಇವತ್ತಿನ ದಿನ ನನಗೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇನ್ನೊಂದೇನೆಂದರೆ ಈ ವ್ಲಾಗಲ್ಲಿ ನಾನು ಗೌರಿ ಹಬ್ಬ, ಗಣೇಶ ಹಬ್ಬ, ಹಾಗೆ ತೀಜ್ ಹಬ್ಬ ಅಂದರೆ ನಮ್ಮ ಅತ್ತಿಗೆ ಕಡೆಯವರು ತೀಜ್ ಮಾಡ್ತಾರೆ ಭೀಮ್ ನಮಾಸೆ ಥರನೇ, ಅದನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ. ಸೊ ಮೂರು ಹಬ್ಬದ್ದು ವ್ಲಾಗ್ ಆಗಿರುತ್ತೆ ಇದು. ಫಸ್ಟ್ ನಾನು ಗೌರಿ ಹಬ್ಬ ವ್ಲಾಗ್ನ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ಇವಾಗ ಇದು ರೆಕಾರ್ಡ್ ಮಾಡ್ತಿದ್ದೀನಲ್ವ, ಇದು ಗಣೇಶ ಹಬ್ಬದ ದಿನ ರೆಕಾರ್ಡ್ ಮಾಡಿದ್ದು ಸ್ಟಾರ್ಟಿಂಗ್ ಕ್ಲಿಪ್ಪು. ಫಸ್ಟ್ ನಾನು ಇವಾಗ ಗೌರಿ ಹಬ್ಬದ ದಿನ ನಮ್ಮ ಮನೇಲಿ ಏನೇನು ನಡೀತು, ಯಾರ್ಯಾರು ಬಂದಿದ್ರು ಅಂತ ತೋರಿಸ್ತೀನಿ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಗಣೇಶ ಹಬ್ಬ ನಾವು ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ. ಆ್ಯಂಡ್ ಥರ್ಡ್ ಬಂದುಬಿಟ್ಟು ನಮ್ಮ ಅತ್ತಿಗೆ ಕಡೆಯವರು ಭೀಮನ ಅಮಾವಾಸ್ಯೆ ಹಬ್ಬನ ತೀಜ್ ಅಂತ ಆಚರಿಸ್ತಾರೆ. ಅದರ ಮೇನ್ ಈವೆಂಟ್ ಬಂದುಬಿಟ್ಟು ಗಣೇಶ ಹಬ್ಬ ನೆಕ್ಸ್ಟ್ ಡೇ ನಡೀತಿದೆ. ಸೊ ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ಕೂಡ ಇದರಲ್ಲೇ ಹಾಕ್ತೀನಿ. ಸ್ವಲ್ಪ ಸ್ವಲ್ಪ ರೆಕಾರ್ಡ್ ಮಾಡ್ತೀನಿ ಅಷ್ಟೇ. ಮೇನ್ ಆಗಿ ಏನೇನು ನನಗೆ ಅಲ್ಲಿ ಯುನೀಕ್ ಅಂತ ಕಾಣಿಸ್ತೋ ಅದು, ಬಿಕಾಸ್ ನಮ್ಮ ಕಡೆ ತೀಜ್ ಮಾಡಲ್ಲ, ಅವ್ರ ಕಡೆ ಮಾಡ್ತಾರೆ. ಸೊ ಇದು ನನಗೂ ಕೂಡ ಹೊಸ ಅನುಭವನೇ. ನಾನು ನಿಮಗೆ ತೋರಿಸ್ತೀನಿ ಅವ್ರು ಹೇಗೆ ಆಚರಿಸ್ತಾರೆ ಅಂತ. ಯಾವುದೇ ತಡ ಮಾಡಿದ್ರೆ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ನಮಸ್ಕಾರ. ನಮಸ್ಕಾರ ರೂಪಾ ಪಿನ್ನಿ. ಹಾಯ್, ನಮಸ್ಕಾರ ಚಿಕ್ಕಪ್ಪ. ಏನ್ ನೋಡಿ ನಮ್ಮ ಅಳಿಯ, ಏನದು ಏನದು ನೋಡಿ. ನಮಸ್ಕಾರ. ನಮ್ಮ ಕಿಚನ್ ಅಲ್ಲಿ ಏನೋ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ಯಾ ಅಮ್ಮ? ಪ್ರಸಾದ ಮಾಡ್ತಾ ಇದ್ದೀನಿ ಗೌರಿ ಹಬ್ಬಕ್ಕೆ. ಹಾ, ಏನೇನು ಮಾಡಿದ್ಯಾ? ಉಸಲಿ. ಹಾ, ಚಿತ್ರಾನ್ನ, ಉಸಲಿ, ಆಮೇಲೆ ಪಾಯಸ. ಪಾಯಸ. ಇದೇನು ಗ್ರೇವಿ ಇದು? ಓ, ಇದು ರೈಪ್ ಅನ್ರೈಪ್ ಬನಾನಾ, ಅನ್ರೈಪ್ ಬನಾನಾದು ಗ್ರೇವಿ ಮಾಡಿದ್ದಾರೆ. ಮಸಾಲಾ ಸಾಂಬಾರು. ಓ, ಬಾಳೆಕಾಯಿ. ಕರೆಕ್ಟ್, ಬಾಳೆಕಾಯಿ. ಇವರು ನಮ್ಮ ದೊಡ್ಡಪ್ಪ ಮಗಳು, ನನ್ನ ಕಸಿನ್ ಅಕ್ಕ. ಇವ್ರು ನಮ್ಮ ಮನೆ ಹತ್ರನೇ ಇರೋದು. ಅವತ್ತೊಂದ್ಸರಿ ವರಮಹಾಲಕ್ಷ್ಮಿ ದಿನ ನಾನು ಇವ್ರ ಮನೇನ ತೋರಿಸಿದ್ದೆ. ಮಮ್ಮಿಗೆ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ಅಣ್ಣ. ನೋಡಿ ತಿಂಡಿ ಕೇಳೋದು, ಯಾವಾಗಲೂ ತಿಂಡಿ ಹುಡುತ್ತಿಲ್ಲ ನಮ್ಮ ಅಣ್ಣ. ಗೌರಿ ನನಗೆ ಶಾಮಂತಿಗೆ ಹೂವು ಕೊಟ್ಟಿದ್ದಾರೆ, ಮುಟ್ಕೊಳ್ತಾ ಇದ್ದೀನಿ ಗೌರಿಗೆ. ಇವಾಗ ನಾವು ಅಶ್ವತ್ಥಕಟ್ಟೆ ಹತ್ರ ಬಂದಿದ್ವಿ ಪೂಜೆ ಮಾಡೋದಿಕ್ಕೆ. ಅಲ್ಲಿ ನಮ್ಮಅಮ್ಮ, ಅಣ್ಣ, ಅತ್ತಿಗೆ ಮತ್ತೆ ಪಾಪು ಇದ್ದಾರೆ, ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ. ಆ್ಯಂಡ್ ನಾನು ಅಲ್ಲಿ ಅಶ್ವತ್ಥಕಟ್ಟೆಗೆ ಪೂಜೆ ಮಾಡಿ ಆಯಿತು, ಇಲ್ಲಿ ಹುತ್ತಕ್ಕೆ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಇವಾಗ ಅಶ್ವತ್ಥಕಟ್ಟೆಯಿಂದ ನಾಯಿಗಳು ಬೊಗಳ್ತಾ ಇದೆ. ಇವಾಗ ಅಶ್ವತ್ಥಕಟ್ಟೆಯಿಂದ ಪೂಜೆ ಮಾಡಿ ಮನೆಗೆ ಬಂದ್ವಿ. ನಾನು ಮತ್ತೆ ಇವಾಗ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಚೆನ್ನಾಗಿ ನೀಟಾಗಿ ರೆಡಿ ಆಗಿಬಿಟ್ಟು ಮನೇಲಿ ಒಂದ್ಸರಿ ದೇವರಿಗೆ ಪೂಜೆ ಮಾಡ್ತೀನಿ. ಅದಾದ್ಮೇಲೆ ನನ್ನ ತಂಗಿ ಬರ್ತಾಳೆ, ದೊಡ್ಡಮ್ಮ ಮಗಳು ಅಂತ ಅಲ್ವಾ, ಅವ್ರ ಮಗಳು ಅಂದರೆ ನನಗೆ ಮಗಳಾಗಬೇಕು. ನಾನು ಅವಳು ಇಲ್ಲಿ ಹಿಂದೆ ಗಣೇಶ ಕೂರಿಸಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊ ಬರ್ತೀವಿ. ಹಾಗೆ ಇನ್ನೊಂದು ಹತ್ರ ಹೋಗ್ಬಿಟ್ಟು ನೋಡ್ಕೊ ಬರ್ತೀವಿ ಅಂದರೆ ನಮ್ಮ ಏರಿಯಾದಲ್ಲೇ. ಆ್ಯಂಡ್ ನನ್ನ ಔಟ್ಫಿಟ್ನ ಆವಾಗಲೇ ತೋರಿಸೋದು ಮರ್ತೋದೆ, ನಾನು ಇವಾಗ ಒಂದ್ಸರಿ ಪ್ರಾಪರಾಗಿ ತೋರಿಸ್ತೀನಿ. ಸೊ ನನ್ನ ಔಟ್ಫಿಟ್ ಇದು ಒಂಥರ ದುಪ್ಪಟ್ಟ, ನನಗೆ ಇಷ್ಟ ಆಯಿತು. ಆ್ಯಂಡ್ ಇದು ಫುಲ್ ಬ್ಲ್ಯಾಕ್ ಥರ ಬರುತ್ತೆ, ಬ್ಲ್ಯಾಕ್ ಲೆಗ್ಗಿನ್ಸ್ ಮತ್ತು ಬ್ಲ್ಯಾಕ್ ಟಾಪ್, ಹಾಗೆ ಪಿಂಕ್ ದುಪ್ಪಟ್ಟ. ಆ್ಯಂಡ್ ಆ್ಯಂಟಿಕ್ ಜ್ಯುವೆಲ್ರೀಸ್ನ ಹಾಕಿದ್ದೀನಿ ನಾನು, ಮೇಕಪ್ ಸಿಂಪಲ್ಲಾಗಿ ಇಟ್ಟಿದ್ದೀನಿ.
ನಾನು ನನ್ನ ಮಗಳು ವಿಸ್ಮಯ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಮನೆ ಹತ್ರನೇ ಹಾಟ್ಸ್ಪಾಟ್ ಅಂತ ಒಂದು ಕೆಫೆ ಇದೆ, ಚಿಕ್ಕ ಕ್ಯೂಟ್ ಕೆಫೆ. ಸೊ ಅಲ್ಲಿಗೆ ಬಂದಿದ್ದೀವಿ. ನನ್ನ ಮಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಇವಳೆ. ಸೊ ಇವಳು ನನ್ನ ಮಗಳು ವಿಸ್ಮಯ ಅಂತ. ನಮಸ್ಕಾರ. ಇದು ಬಾಕೋಸ್ತಾ ಅವಳ ಹತ್ರ ಇಬ್ರು ಅಮ್ಮ ಮಗಳ ತರನೇ ಇದ್ದೀವಿ ಅಲ್ವಾ, ಇಲ್ಲ ಅಕ್ಕ ತಂಗಿ ತರ ಇದೀವಾ? ನೀವೇ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ನಾನು ಟೀ ಕುಡ್ದಿದ್ದಾಯ್ತು, ನನ್ನ ತಂಗಿ ನನ್ನ ಮಗಳು ಕಾಫಿ ಕುಡ್ದಿದ್ದಾಯ್ತು. ಇಲ್ಲೊಂದು ಗಣೇಶ ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಪ್ರೋಗ್ರಾಮ್ಸ್ ಏನೇನೋ ಅರೇಂಜ್ ಮಾಡಿದ್ದಾರೆ, ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಗ್ಲಿಮ್ಸ್. ಇವ್ರು ನಮ್ಮ ಅಣ್ಣ, ವಯಸ್ಸಲ್ಲಿ ಚಿಕ್ಕವರಾಗಿದ್ದು ನನ್ನ ಅಣ್ಣ ಅಂತ ಹೇಳ್ತೀನಿ, ಮಿಥುನ್ ಅಂತ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮಸ್ಕಾರ ಎಲ್ಲರಿಗೂ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದಾನೆ ಹೇಳೋಕೆ. ನಮ್ಮ ಮನೆಗೆ ವಿಸಿಟ್ ಮಾಡಿದ್ರು. ನಾನು ನೀನು ಚೈತನ್ಯದಲ್ಲಿ ಓದಿದ್ದು, ಚೈತನ್ಯದಲ್ಲಿ ಒಂದು ವರ್ಷ ಓದ್ವಿ, ಬಟ್ ಆವಾಗಲೇ ನಾನು ಫುಲ್ ಕ್ಲೋಸ್ ಆಗಿದ್ದೀವಿ. ಫುಲ್ ಕ್ಲೋಸ್ ಆಗಿದ್ದೀವಿ. 8 ಇಯರ್ಸ್ ಬಾಂಡಿಂಗ್ ನಮ್ದು, ನಮ್ಮ ತಂಗಿದು. ಹೌದು. ಓಕೆ, ಬೈ ಬೈ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ಗಣೇಶ ಹಬ್ಬದ ನೆಕ್ಸ್ಟ್ ಡೇ, ಅಂದರೆ ಇವತ್ತು ಭಾನುವಾರ ಬೆಳಿಗ್ಗೆ. ಆ್ಯಂಡ್ ನಮ್ಮ ಅತ್ತಿಗೆ ಇನ್ನು ರೆಡಿ ಆಗ್ತಿದ್ದಾರೆ. ಆ್ಯಂಡ್ ಅತ್ತಿಗೆ ಅಕ್ಕ ಮತ್ತು ಕಸಿನ್ ಅಕ್ಕ ಇಬ್ಬರು ಬಂದಿದ್ದಾರೆ. ಇದು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ವೈಟ್ ಫೆದರ್ ಅನ್ನೋ ಕನ್ವೆನ್ಷನ್ ಸೆಂಟರ್ ಇದೆ, ಅಲ್ಲಿ ನಡೆಸ್ತಿದ್ದಾರೆ, ಆರ್ಗನೈಸ್ ಮಾಡ್ತಿದ್ದಾರೆ. ಸೊ ಅಲ್ಲಿ ನಾವು ಪೇ ಮಾಡಿ ಪಾಸಸ್ ತೊಗೊಬೇಕಾಗಿದೆ. ಸೊ ನಮ್ಮ ಅತ್ತಿಗೆ ಅವ್ರ ಅಕ್ಕ ತೊಗೊಂಡಿದ್ದಾರೆ ನಮಗೋಸ್ಕರ. ಸೊ 4 ಜನ ಹೋಗ್ತಿದ್ದೀವಿ ಇಲ್ಲಿಂದ. ಅಲ್ಲಿ ಹೋದ್ಮೇಲೆ ಅಲ್ಲಿ ಏನೇನು ಆರ್ಗನೈಸ್ ಮಾಡಿದ್ದಾರೆ, ಯಾವ ಥರ ಫಂಕ್ಷನ್ ನಡೆಯುತ್ತೆ ಅಂತೆಲ್ಲ ನಿಮಗೆಲ್ಲ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಇದೆಲ್ಲ ಫಂಕ್ಷನ್ನು. ಅಂದರೆ ನಮ್ಮ ಅತ್ತಿಗೆ ಸೆಲೆಬ್ರೇಟ್ ಮಾಡೋದು ನೋಡಿದ್ದೀನಿ, ಬಟ್ ಎಲ್ಲರೂ ಸೇರಿಕೊಂಡ ಕಮ್ಯುನಿಟಿ ಸೆಲೆಬ್ರೇಟ್ ಮಾಡೋದು ನಾನು ಯಾವತ್ತೂ ನೋಡಿಲ್ಲ. ಸೊ ನಾನು ಅಲ್ಲಿ ಹೋಗ್ತೀನಿ, ನಿಮಗೇನು ಕೂಡ ತೋರಿಸ್ತೀನಿ. ಸೊ ಇದೇ ನೋಡಿ, ಇಲ್ಲಿಂದನೇ ಕಾಣಿಸ್ತಾರೆ ಎಲ್ಲ ಈಸ್ಟ್ ಇಂಡಿಯನ್ ಕಮ್ಯುನಿಟಿ ಇದ್ದಾರೆ, ಎಲ್ಲ ನೇಪಾಲೀಸ್ ಇದ್ದಾರೆ, ಅಂದರೆ ನೇಪಾಲಿ ಭಾಷೆ ಮಾತಾಡೋರು. ಜನಶಕ್ತಿ ಫೌಂಡೇಶನ್ ಬೆಂಗಳೂರು ಅಂತ ಬರ್ತಿದೆ ನೋಡಿ. ಎಲ್ಲ ಇವ್ರು ಇದ್ದಾರೆ ಟೀ ಸೆಲೆಬ್ರೇಷನ್ಗೆ ಫುಲ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಜನ ಬಂದಿರ್ತಾರೆ ಅಂತ. ಇದೆ ವೈಟ್ ಫೆದರ್ ಕನ್ವೆನ್ಷನ್ ಸೆಂಟರ್. ನಾನು ಇವ್ರ ಹತ್ರ ಪಾಸ್ ತೊಗೋಬೇಕು ಅಂದ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ಅತ್ತಿಗೆ ಅವ್ರ ಅಕ್ಕ ಮತ್ತು ಅವ್ರ ಅತ್ತಿಗೆ ಅವ್ರ ಕಸಿನ್ ಅಕ್ಕ. ಇದೆ ಪಾಸ್ ಅಂದ್ಕೊಂತೀನಿ, ಎಂಟ್ರಿ ಪಾಸ್ಗೆ ಇದು ಹಾಕ್ತಿದ್ದಾರೆ. ಅವ್ರ ಭಾಷೆ ಮಾತಾಡ್ತಿದ್ದಾರೆ, ನೇಪಾಳಿ ಭಾಷೆ. ನಂಗೆ ಸ್ವಲ್ಪ ಅರ್ಥ ಆಗುತ್ತೆ ನಮ್ಮ ಅತ್ತಿಗೆಯಿಂದನೇ. ಸೊ ನಮಗೆ ಇದು ಕೂಡ ಕೊಟ್ಟರು ಗೆಸ್ಟ್ ಪಾಸ್ ಅಂತ. ಸೊ ಇವಾಗ ಹೊರಗಡೆ ಹೋಗ್ತಿದ್ದೀವಿ. ನಮ್ಮನ್ನ ವಿ ಐ ಪಿ ಎಂಟ್ರೆನ್ಸ್ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರಂತೆ. ಸೊ ನಮ್ಮ ಅಕ್ಕ ಅತ್ತಿಗೆ ಅವ್ರ ಕಸಿನ್ ಅಕ್ಕ ಮತ್ತು ಅವರು ಹೇಗೋ ಪರಿಚಯ ಇದೆ, ಲೈಕ್ ಫ್ರೆಂಡ್ಸ್ ಅಂದ್ಕೊತೀನಿ. ಸೊ ನಮಗೆ ವಿ ಐ ಪಿ ಎಂಟ್ರೆನ್ಸ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ತಮ್ಮೆಲ್ಲರಿಗೂ ನಾವು ಸ್ವಾಗತ ಅಂತ ಹೇಳ್ತಾ ಇದ್ದೀವಿ ನಮ್ಮ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಫ್ ದಿ ಈಚ್ 2024ಗೆ. ಆರ್ಗನೈಸ್ ಮಾಡಿರೋದು ತಮ್ಮೆಲ್ಲರಿಗೂ ಗೊತ್ತಾ ಇದೆ, ನಮ್ಮ ಜನಶಕ್ತಿ ಫೌಂಡೇಶನ್. ಸುಂದರ ಪ್ರಸ್ತುತಿ ಆಗಿದೆ ನೋಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಪರವಾಗಿ ಮತ್ತು
ಬೆಂಗಳೂರಿನ ಸಮಸ್ತ ಜನರ ಪರವಾಗಿ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ರಾಜು ಪಿಸ್ಟಾ ಅವರಿಗೆ ನಾನು ಬೆಂಗಳೂರಿಗೆ ಜೋರಾದ ಚಪ್ಪಾಳೆ ಮೂಲಕ ನಾನು ಸ್ವಾಗತವನ್ನು ಮಾಡ್ತೇನೆ. ನಮಸ್ತೆ. ಟ್ರೆಡಿಷ್ನಲ್ ಟ್ರೆಡಿಷ್ನಲ್ ಓಕೆ, ಇದು ಟ್ರೆಡಿಷ್ನಲ್ ಡ್ರೆಸ್ ಆಫ್ ನೇಪಾಳಿ ಅಂತೆ. ಓಕೆ, ಯು ಎಕ್ಸ್ಪ್ಲೇನ್ ನೋ ಕನ್ನಡ. ಓಕೆ, ಹಾಯ್. ಸೊ ಈ ಥರ ಇದೆ. ಸೊ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಓಕೆ, ಸರಿ, ಇದೇ ಬಾಯ್. ಸೊ ಇದು ಗೋರ್ಖಾ ಕಮ್ಯುನಿಟಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಸ್ಟ್ ಇದೆ ಅಲ್ವಾ. ಸೊ ಅವ್ರದ್ದು ಒಂದೊಂದು ಕ್ಯಾಸ್ಟ್ಗೂ ಒಂದೊಂದು ಡ್ರೆಸ್ ಇರುತ್ತಂತೆ. ಸೊ ಇವರು ಲಿಂಬು ಅಂತ, ಆ್ಯಂಡ್ ಅಲ್ಲಿ ಕೂತಿರೋರು, ವಾಟ್ ಇಸ್ ದ್ಯಾಟ್, ವಾಟ್ ಇಸ್ ದ್ಯಾಟ್, ಶಿ ಸಿಟ್ಟಿಂಗ್ ದನ್ ವಾಟ್, ಶಿ ಇಸ್ ಲೈಕ್ ನೇವಾರ್. ನೇವಾರ್, ಓಕೆ. ಅಲ್ಲಿ ಕೂತಿದಾರಲ್ಲ ಅವರು ನೇವಾರ್ ಅನ್ನೋ ಕ್ಯಾಸ್ಟ್ ಅವರು. ಟ್ರೈ ಮಾಡ್ತಿದ್ದಾರೆ ಈ ಹುಡುಗ ಹುಡುಗಿಗೆ ತೋರಿಸೋದಕ್ಕೆ, ಬ್ರೈಬ್ ಮಾಡ್ತಿದ್ದಾರೆ, ಮೋಮೋ ಕೊಡಿಸ್ತೀನಿ ನಿಂತ್ಕೋ ಅಂತ. ಸೊ ಇದು ಅಲ್ಲಿ ನೋಡಿ, ರೀಲ್ ಮಾಡ್ತಿದ್ದಾರೆ ಅವರು. ಹುಡುಗಿ ಬರ್ತಿಲ್ಲ, ನಮ್ಮ ಅದಕ್ಕೆ ಕರಿತಿದ್ರು. ಸೊ ನೋಡಿ, ಇದು ಟ್ರೆಡಿಷ್ನಲ್ ಛೇತ್ರಿ, ರೈಟ್? ಓಕೆ, ನಮ್ಮ ಅತ್ತಿಗೆ ಕೂಡ ಛೇತ್ರಿ ಅವರು. ಸೊ ಇದು ಟ್ರೆಡಿಷ್ನಲ್ ಛೇತ್ರಿ ಕ್ಯಾಸ್ಟ್ದು ಡ್ರೆಸ್ಸು ಈ ಥರ ಇದೆ. ಫುಡ್ ಸೆಂಟರ್ ಇದೆ, ಪೇ ಮಾಡಿಬಿಟ್ಟು ತಿನ್ನಬೇಕು. ಐ ಮೀನ್ ಮೋಮೋ ಸ್ಟಾಲ್ ಹಾಕಿದ್ದಾರೆ, ಚಿಕನ್, ಪನ್ನೀರ್, ವೆಜ್ ಮತ್ತು ಸಮ್ ಮಸಾಲ ಬಾಯ್ಲ್ಡ್ ಎಗ್ ಅಂತಿದೆ. ಪೇ ಮಾಡಿಬಿಟ್ಟು ತೊಗೋಬೇಕು. ಪನ್ನೀರ್ ಮೊಮೋಸ್ ನಾನು ತೊಗೊಂಡಿದ್ದೀನಿ. ನಮ್ಮ ಅತ್ತಿಗೆ ಆಲ್ರೆಡಿ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಆ ಕಡೆ ಏನೋ ಇದೆ, ಆಮೇಲೆ ತೋರಿಸ್ತೀನಿ. ಬಿಸಿ ಬಿಸಿ ಇದೆ, ಕೈ ಸುಡ್ತಾ ಇದೆ, ತಿನ್ಬಿಡ್ತೀನಿ ಫಸ್ಟು. ಸೊ ಇದು ಬಟ್ಟೆ ಸ್ಟಾಲ್ ಹಾಕಿದ್ದಾರೆ, ಆ್ಯಂಡ್ ಇಲ್ಲಿಂದ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಮ್ಮ ಅತ್ತಿಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಇದು ನಮ್ಮ ನೇಪಾಳಿ ಟ್ರೆಡಿಷ್ನಲ್. ಓಕೆ, ಇದು ಟಾಪ್, ಕೆಳಗಡೆ 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 ಸೀರೆ ಹಾಕ್ತಾರೆ. ಓಕೆ, ಸ್ಕರ್ಟ್ ಹಾಕ್ತಾರೆ, ಸೀರೆ. ಓಕೆ, ಈ ಪ್ರಿಂಟ್ನ ಢಾಕಾ ಅಂತಾರಂತೆ, ಇದ್ರ ಕೆಳಗಡೆ ಸೀರೆ ಹಾಕ್ತಾರೆ. ಓಕೆ, ಹ್ಞೂ, ಇದೆಲ್ಲ ಜ್ಯುವೆಲ್ರೀಸ್ ಇಟ್ಟಿದ್ದಾರೆ. ಇದು ಅವ್ರ ಕಡೆ ಟ್ರೆಡಿಷ್ನಲ್ ಜ್ಯುವೆಲ್ರೀಸ್, ಎಲ್ಲ ಹ್ಯಾಂಡ್ ಮೇಡ್ ಅಂತ ಇಲ್ಲಿ ನೋಡ್ಬೋದು. ಓಕೆ ಓಕೆ, ಜೆಂಟ್ಸ್ ಟ್ರೆಡಿಷ್ನಲ್ ವೇರ್, ಇದು ಜೆಂಟ್ಸ್ದು ಟ್ರೆಡಿಷ್ನಲ್ ವೇರ್ ಅಂತೆ. ಓ, ನಮ್ಮ ಅಳಿಯನ್ಗೆ ನಾಮಕರಣಕ್ಕೆ ಈ ಥರದ್ದು ಹಾಕಿದ್ರು ಅಲ್ವಾ. ಓಕೆ, ಓಕೆ, ಇದು ಬ್ರೈಡಲ್ ಸೆಟ್ ಅಂತೆ. ಓಕೆ, ಇದು ಓಕೆ, ಇದು ನೇಪಾಳಿ ಸ್ಟೈಲ್ ಅಲ್ಲಿ, ಇದು ಹೆಣ್ಮಕ್ಳದು, ಅಂಡ್ ಇದು ಗಂಡ್ ಮಕ್ಳದು, ಮಧುಮಗಳು, ಮಧುಮಗಳದು. ಹಾಂ,
ಇಲ್ಲಿ ಎಲ್ಲ ಮದುವೆ ಆಗೋಕ್ಕೆ ಇವಾಗಲೇ ರೆಡಿ ಆಗಬಹುದು ಅಂತ ಹೇಳ್ತೇನೆ ನಮ್ಮ ಅತ್ತಿಗೆ. ಸೊ ಇದು ಹುಡುಗಂದು, ಇದು ಹುಡುಗಿದು ಮದುವೆ ಬಟ್ಟೆ. ಓಕೆ, ನೆಕ್ಸ್ಟ್ ಸ್ಟಾಲ್ಗೆ ಹೋಗೋಣ. ಓಕೆ, ಇದು ನಾರ್ಮಲ್ ಬಟ್ಟೆ ಸ್ಟಾಲ್ ಇದೆ, ಅಲ್ಲಿಂದ ಪ್ರಾಬಬ್ಲಿ ತಂದಿರ್ಬೋದು ಅಷ್ಟೇ ಇವರು. ಕನ್ನಡ ಕನ್ನಡ ನೆಕ್ಸ್ಟ್ ಸ್ಟಾಲ್ಗೆ ಹೋಗೋಣ. ಇಲ್ಲಿ ಸ್ವಲ್ಪ ರಶ್ ಜಾಸ್ತಿ ಇದೆ. ಇಲ್ಲಿ ನೋಡ್ಬೋದು ಇವರು ಟ್ರೆಡಿಷನಲ್ ಆಗಿ ಡ್ರೆಸ್ ಆಗಿದ್ದಾರೆ. ಊಟ ಸ್ನಾಕ್ಸ್ ಸಿಕ್ಕಿದ್ದಾರೆ. ಓಕೆ, ನೇಪಾಲಿ ಸ್ನಾಕ್ಸ್ ನೋಡಿ. ಇಲ್ಲಿ ನೇಪಾಲಿ ಸ್ಟೈಲ್ ಅಲ್ಲಿ ಡ್ರೆಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇದು ಅಷ್ಟೇ ನೇಪಾಲಿ ಸ್ನಾಕ್ಸ್ ಅನ್ಕೊಂತೀನಿ. ಕಜ್ಜಾಯ ತರ ಇರೋ ರೋಟಿ ಸಿಗುತ್ತಾ? ಓಕೆ, ಕಜ್ಜಾಯ ತರ ಬಟ್ ಶೇಪ್ ಬೇರೆ ಇರುತ್ತೆ. ಓಕೆ, ಇದನ್ನ ಮಾಲಾ ರೋಟಿ ಅಂತಾರೆ. ಓಕೆ, ಸೊ ಇದನ್ನ ಮಾಲಾ ರೋಟಿ ಅಂತಾರೆ. ಇವರು ನಮ್ಮ ಕಜ್ಜಾಯ ತರನೇ ಇರುತ್ತೆ ಟೇಸ್ಟ್, ಬಟ್ ಸ್ವಲ್ಪ ಸ್ವೀಟ್ ಕಮ್ಮಿ. ನಮ್ಮ ಅತ್ತಿಗೆ ಮಾಡಿದ್ರು ಮನೇಲಿ ಒಂದ್ಸರಿ. ಇದೆಲ್ಲ ಅವ್ರದ್ದು ಸ್ನಾಕ್ಸ್. ಇಲ್ಲಿ ಮೋಮೋಸ್ ಆವಾಗಲೇ ತೋರಿಸಿದೆ ನಾನು ನಿಮಗೆ. ಹಾಂ ಹಾಂ, ಇದು ಮೋಮೋ. ಇಲ್ಲಿ ಇದು ಟೀ ಕೌಂಟರ್. ಟೀ ಕುಡಿಯೋಕ್ಕೆ ಮನ್ಸು ಬರ್ತಾ ಇದೆ ಅಂತೆ. ಸೊ ಬನ್ನಿ, ಟೀ ಕುಡಿಯೋಣ. ಅಷ್ಟೇ ಅಷ್ಟೇ ಆಗೋಯ್ತು. ನಮ್ಮ ಅತ್ತಿಗೆ ಅವ್ರ ಭಾಷೆಯಲ್ಲಿ ಅಂದರೆ ನೇಪಾಳಿ ಭಾಷೆಯಲ್ಲಿ ಅವ್ರಿಗೆ 4 ಟೀ ಕೊಡಿ ಅಂತ ಹೇಳಿದ್ದಾರೆ. ಸೊ ಅವ್ರ ಕಡೆ ಟೀ ಮತ್ತು ಟೀ ಪುಡಿ, ಅಸ್ಸಾಂ ಟೀ ಎಷ್ಟು? 500 grams to 25. ನಮ್ಮ ಅತ್ತಿಗೆ ಅಲ್ಲಿ ಅವ್ರ ಊರ ಕಡೆ ಎಲ್ಲ ಹೋದಾಗೆಲ್ಲ ತರ್ತಾರೆ ಇದೇ ಥರದೇ. ಚೆನ್ನಾಗಿರುತ್ತೆ ಆ ಕಡೆ ಟೀ ಪುಡಿ. ಏನು ಏನಾಯ್ತು? ಪೇ ಮಾಡ್ಬೇಕಂತೆ. 1 tea 10 rupees ತಗೊಂಡಿವ್ರು. ಮನೆಗೆ ಹೋಗೋಕಿನ ಮುಂಚೆ ಇಲ್ಲಿ ನೋಡ್ಬಿಡಿ ಹೆಂಗಿದ್ದಾರೆ ಅಂತ ಎಲ್ಲರೂ. ಅವ್ರ ಜನರೇ ಲೈಕ್ ಗೋರ್ಕಾಲಿ ಕಮ್ಯುನಿಟಿ ಅವರು ಎಲ್ಲ ರಿಲ್ಯಾಕ್ಸ್ ಮಾಡ್ತಿದ್ದಾರೆ, ಫೋಟೋಸ್ ತಗೊಂತಿದ್ದಾರೆ. ಅಲ್ಲಿ ಆ ಕಡೆ ನೋಡ್ಬೋದು ಕೆಳಗಡೆ ಎಂಜಾಯ್ ಮಾಡ್ತಿದ್ದಾರೆ ಅವ್ರದ್ದು ಟೀಚ್ ಫೆಸ್ಟಿವಲ್ನ. ಆ್ಯಕ್ಚುಲಿ ಬರೀ ಹುಡುಗಿರಂತ ಅಂದ್ಕೊಂಡಿದ್ದೀನಿ ನಮ್ಮ ಅತ್ತಿಗೆ ಇಲ್ಲಿ ಬರೋದು, ಬಟ್ ಎಲ್ಲರೂ ಜಾಸ್ತಿ ಹುಡುಗರೇ ಇದ್ದಾರೆ. ಏನು ಹೇಳಿದ್ರಿ? ಹುಡುಗ ಹುಡುಗಿನ ನೋಡೋಕೆ ಬಂದಿದಂತೆ, ಅದಕ್ಕೆ ಹುಡುಗರು ಜಾಸ್ತಿ ಅಂತೆ. ಇವೆಂಟ್ ಮುಗಿತು ಅಂದ್ರೆ ನನಗ್ ಮುಗಿತು, ನಾನು ಹೋಗ್ತಿದ್ದೀನಿ ಮನೆಗೆ. ಸೊ ನಾನು ಮನೆಗೆ ಹೋಗ್ತಿದ್ದೀನಿ. ನಮ್ಮ ಅತ್ತಿಗೆ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತಾರಂತೆ ಅವರು ಮತ್ತೆ ಅವ್ರ ಅಕ್ಕಂದಿರು. ಸೊ ಇವಾಗ ನಾನು ಮನೆಗೆ ಹೋಗ್ಬಿಟ್ಟು ನೋಡ್ತೀನಿ ಏನು ಮಾಡಬೇಕು ಅಂತ. ನಮ್ಮ ಮನೆ ಹತ್ರ ಗಣೇಶ ಕೂರಿಸಿದ್ರಲ್ಲ, ನಮ್ಮ ಹಳ್ಳಿಯ ಡ್ಯಾನ್ಸ್ ಆಡಬೇಕು ಅಂತಿದ್ದೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಡ್ಯಾನ್ಸ್ ಆಡಿಸ್ತೀವಿ ಅವ್ರನ್ನ, ನನ್ನ ಹಳ್ಳಿನ. ವೆನ್ ವಿಲ್ ಯು ಕಮ್? ಬರ್ತೀನಿ, ಬೇಗ ಬರ್ತೀನಿ ಮನೆಗೆ. ಓಕೆ, ನಾನು ಇವಾಗ ಮನೆಗೆ ಹೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಮತ್ತೆ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು, ನಮ್ಮಮ್ಮ, ಗೌರಿ ಮತ್ತು ನಮ್ಮ ಅತ್ತಿಗೆ ಅವರ ಅಕ್ಕನ ಮಗ ಹಿಂದೆ ಬರ್ತಿದ್ದಾನೆ. ನಮಸ್ಕಾರ. ಸೊ ಅಲ್ಲಿ ಗೇಮ್ಸ್ ಎಲ್ಲ ಆಡ್ತಿದ್ದಾರೆ, ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ನಮ್ಮಮ್ಮ ರಂಗೋಲಿ ಹಾಕ್ತಿದ್ದಾರೆ ನೋಡಿ. ಅರೇ, ಅಲ್ಲೊಂದು ಹುಡುಗ ರಂಗೋಲಿ ಮಾಡ್ತಿದ್ದಾನೆ ಕಾರ್ನರ್ ಅಲ್ಲಿ ನೋಡಿ. ಇದು ಚೆನ್ನಾಗಿ ಬರ್ತಿದೆ. ಚಿಕ್ಕ ಹುಡುಗಿ, 10th standard ಹುಡುಗಿ. ಅಮ್ಮ ಸುಡಿ, ಅಮ್ಮ ಸೇಸ್ತಾವ್ನ, ಅಮ್ಮ ಏಮ್ಮ ಸೇಸ್ತಾವ್ನಿ. ಇವನು ಬಿಡ್ತಿಲ್ಲ, ಇವನು ರಂಗೋಲಿ ಹಾಕ್ಬೇಕಂತ ಕುತ್ಕೊಂಡಿದ್ದಾನೆ. ನಮ್ಮಮ್ಮ ಪ್ರಸಾದ ತೊಗೊಂಬಂದೆ, ಇಲ್ಲೇ ಡಿನ್ನರ್ನ ಮುಗಿಸ್ಬಿಡ್ತೀನಿ ಪ್ರಸಾದದಿಂದನೇ. ಇಲ್ಲಿ ನಮ್ಮ ಅತ್ತಿಗೆ ಅಣ್ಣ ಬಂದಿದ್ದಾರೆ. ಆ್ಯಂಡ್ ಇವನು ನೋಡಿ, ನನ್ನ ಅಳಿಯ ಕುತ್ಕೊಂಡು ಇಲ್ಲೇ ಆಗ್ಬಿಟ್ಟ. ಇಲ್ಲಿ ಮಕ್ಕಳು ಕೂಡ ಮಾಡ್ತಾರೆ ನೋಡಿ.
ಇದು ನಮ್ಮ ಅಮ್ಮ ಹಾಕಿರೋ ರಂಗೋಲಿ ನೋಡಿ ಹೇಗೆ ಹಾಕಿದ್ದಾರೆ ಅಂತ. ಇವ್ ನೋಡಿ ಪಕ್ಕದಲ್ಲಿ ಕುತ್ಕೊಂಡು. ಪರವಾಗಿಲ್ಲ, ಚೆನ್ನಾಗಿ ಹಾಕಿದ್ದಾರೆ. ಕಾಂಪಿಟೇಷನಲ್ಲಿ ಗೆದ್ದವ್ರಿಗೆ ಇವಾಗ ಪ್ರೈಸ್ ಕೊಡ್ತಿದ್ದಾರೆ. ಮುಂದೆ ಬಂದ್ಬಿಟ್ಟು ಎಲ್ಲರಿಗೂ ಕೊಡ್ತಿದ್ದಾರೆ. ಯಾ, ಗಣೇಶ ಪ್ರೈಸ್ ಕೊಡ್ತಿದ್ದಾರೆ. ಲೆಮನ್ ಅಂಡ್ ಸ್ಪೂನ್ ಆಂಟಿಸ್ ಪ್ರಿಯಾ ನಮ್ಮ ಅಮ್ಮ ಪ್ರೈಸ್ ಕೊಡ್ತಿದ್ದಾರೆ. ಎಲ್ಲರೂ ಚಪ್ಪಾಳೆ ಹೊಡಿಬೇಕು ಪ್ಲೀಸ್. ಸೆಕೆಂಡ್ ಪ್ರೈಸ್ ಮಲ್ಲಿಕಾ. ಮಮ್ಮಿ ಕಾಲ್ ಮಾಡ್ತಾರೆ. ಮೈ ಮಮ್ ಇಸ್ ಗಿವಿಂಗ್ ಪ್ರೈಸ್. ನಮ್ಮ ಅಮ್ಮನಿಗೂ ಬಂತು ಒಂದು ಪ್ರೈಸು. ಇದು ನಮ್ಮ ಏರಿಯಾ ಗಣಪತಿ ಬ್ಯಾನರ್ ಹಾಕಿದ್ದಾರೆ ನೋಡಿ ಇಲ್ಲಿ. ಆ್ಯಂಡ್ ಇವತ್ತು ಲಾಸ್ಟ್ ಡೇ ಎತ್ತಿದ್ದಾರೆ ಗಣಪತಿನ. ಎದ್ಬಿಟ್ಟು ಇದ್ರ ಮೇಲೆ ಇಡ್ತಾರೆ. ಏನಮ್ಮ ನಮಸ್ಕಾರ. ಗಣಪತಿ ಪಪ್ಪ, ಏಯ್ ಗಣಪತಿ ಪಪ್ಪ. ಗಣಪತಿನ ತಂದು ಇದ್ರ ಮೇಲೆ ಇಡ್ತಿದ್ದಾರೆ. ಟ್ರ್ಯಾಕ್ಟರ್ನ ಟ್ರ್ಯಾಕ್ಟರ್ ಹೇಳ್ಕೊಂಡು ಹೋಗುತ್ತ ಅನ್ಕೊಂತೀನಿ. ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ಗಣೇಶ ಜೊತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಶೌಟ್ಔಟ್ ಕೊಡ್ತಿರೋ 5 ಜನ ಯಾರು ಅಂದ್ರೆ ಸುನೀಲ್ ಕುಮಾರ್ EL5CF, ದೇವಿಕಾ ಎನ್, ಅಭಿ ಅಭಿಜಿತ್ 1396, ಸ್ನೇಹಾ 23, ಅದ್ವಿತ್ ಗೌಡ 6433. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಅಂಡ್ ನನ್ನ ಹೆಸರು ತಗೊಂಡಿಲ್ವೋ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ ನಿಮ್ಮ ಹತ್ರ. ಹಾಗೆ ನಮ್ಮ ಅಳಿಯ ಡ್ಯಾನ್ಸ್ ಮಾಡೋದನ್ನ ಎಂಜಾಯ್ ಮಾಡಿ ನಾನು ನನ್ನ ಕ್ಲೋಸಿಂಗ್ ಸೆಗ್ಮೆಂಟ್ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ನಿಮಗೆ ಈ ಕಂಟೆಂಟ್ ಇಷ್ಟ ಆದರೆ, ಇದೇ ಥರ ಕಂಟೆಂಟ್ ಇನ್ನೂ ನೋಡ್ತಾ ಇರಬೇಕು ಅಂದ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನೇ ಅಭಿಪ್ರಾಯ ಇದ್ರು, ಅನಿಸಿಕೆ ಇದ್ರು, ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನು ಓದ್ತೀನಿ, ಹಾಗೆ ರಿಪ್ಲೈ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಸ್ಟಿಲ್ ರಿಪ್ಲೈ ಮಾಡ್ತೀನಿ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್ ಅಂತ ಹೇಳ್ತಾ ನಾನು ನಿಮ್ಮನ್ನು ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಚಿಯನ್.